ಶ್ರಾವಣ ಮಾಸದ ನಿಮಿತ್ತ ರಾಜೀವನಗರದಲ್ಲಿ ಶರಣರ ಜೀವನ ದರ್ಶನ ಹಾಗೂ ಪ್ರವಚನ ಕಾರ್ಯಕ್ರಮ. ಮನುಷ್ಯನಿಗೆ ಸಮಾಧಾನ ಮುಖ್ಯ. ಸಮಾಧಾನಕ್ಕಾಗಿ ಶಾಂತಿ ನೆಮ್ಮದಿ ಬೇಕು. ಅದಕ್ಕಾಗಿಯೇ ಹಿಂದೂ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬ ಹರಿದಿನಗಳು ಇವೆ. ಅವುಗಳನ್ನು ಆಚರಿಸುವ ಮೂಲಕ ಜೀವನದಲ್ಲಿ ನೆಮ್ಮದಿ ಸಮಾಧಾನ ಪಡೆದುಕೊಳ್ಳಲು ಸಾಧ್ಯ ಎಂದು ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹೇಳಿದರು. ಅವರು ಶ್ರಾವಣ ಮಾಸದ ನಿಮಿತ್ತ ಚಿಕ್ಕೋಡಿಯ ರಾಜೀವನಗರದಲ್ಲಿ ಶರಣರ ಜೀವನ ದರ್ಶನ ಹಾಗೂ ಪ್ರವಚನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಪರಮಾನಲಿಂಗಿ ಮಹಾಸಭಾ ಸಂಸ್ಥಾ ಪ್ರಧಾನಾಧಾರ ನಂದಿನಿ ಕುಮಾರ ಗುರುವರ ಮಾನವಾತ್ಮತ್ತಾರ ಕರವರ ಲೀನಕೇಶವೋಗ ಮಂದಿರ ರಚನಾವತಾರ ಶಿವಯೋಗ ಮಂದಿರ ರಚನಾವತಾರ ನಿರ್ವಿಕಲ್ಪಸಮಾಧಿಷ್ಟಂ ಸಿದ್ಧಲಿಂಗಂ ಭಜಾಮ್ಯಹಂ ಸಿದ್ಧಲಿಂಗಂ ಭಜಾಮ್ಯಹಂ ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮವರಲೋ ಬಸವಂ ಕಾಲಂಗೆ ಕಾಲನನುಪಮಾಸೀನಂ ಬಸವಾರಕ್ಷಿ ಪೂಜನ್ನ ಸಂಗನ ಬಸವ ಶರಣೋ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಮೃತವನ್ನೇ ಸುರಿಸಿದವರು
ಸಮಾಧಾನ ಶಾಂತಿ ನೆಮ್ಮದಿ ಬೇಕಾಗ್ತದೆ. ಕೆಲಸಗಳನ್ನ ಮಾಡ್ಲಿಕ್ಕೆ ಅನೇಕ ಜ್ಯೂಸ್ಗಳದ. ಸಮಾಧಾನಕ್ಕಾಗಿ ಈ ಸಂಸ್ಕೃತಿ, ಹಬ್ಬದ ಸಂಸ್ಕೃತಿ. ವರ್ಷದಲ್ಲಿ 12 ತಿಂಗಳು ಬರ್ತಾವ. ತಿಂಗಳದಾಗ ಯಾರು ಹಬ್ಬ ಮಾಡ್ಯಾರ? ಒಂದು ಹುಣ್ಣಿ, ಮತ್ತೊಂದ ಅಮಾಸೆ, ಆಮೇಲೆ ಇವು ಹಾಕಿ ಇವಟ್ಟದು 24 ವರ್ಷದಾಗ. ಇನ್ನು ಕೆಲವು ಹಬ್ಬಗಳದಾವ. ಅವು ಯುಗಾದಿಂದ ಶುರುವಾದವು ಅಂದ್ರೆ ಮತ್ತೆ ಹೊಳ್ಳಿ ಹೋಳಿ ಒಂದು ತನಕ ಹಬ್ಬಗಳನ್ನು ಮಾಡ. ಇವುಗಳನ್ನ ಬೇರೆ ದೇಶದಲ್ಲೂ ಕೂಡ ಹಬ್ಬ ಮಾಡಕ್ಕೆ ಶುರು ಮಾಡ್ಯಾರಿ ಇತ್ತಿತ್ತಲಾಗ. ಆದ್ರೆ ನಮ್ಮಷ್ಟು ಹಬ್ಬ ಯಾವ ದೇಶದಾಗ ಮಾಡೋದು? ನಾಲ್ಕು ಭಾಗವನ್ನಾಗಿ ಮಾಡ್ತಾರೆ ಹಬ್ಬಗಳನ್ನ. ವ್ರತ ಪರ್ವ, ತಿಥಿ ಪರ್ವ, ಋತು ಪರ್ವ, ಸ್ಮೃತಿ ಪರ್ವ ಅಂತ ಕರೀತಾರೆ. ಋತುಗಳಿಗೆ ಅನುಗುಣವಾಗಿ ಹಬ್ಬಗಳನ್ನು ಮಾಡೋದು ಅಂದ್ರೆ ಅದಕ್ಕೆ ಋತು ಪರ್ವ. ಗ್ರೀಷ್ಮ, ಹೇಮಂತ, ಶಿಶಿರ ಇವೆಲ್ಲ ಅದಾವ. ನಾವು ಈ ಋತುಗಳನ್ನು ಹಬ್ಬ ಮಾಡ್ತೀವಿ. ನಾವು ಇನ್ನು ವ್ರತಗಳು ಸೋಳ ಸೋಮವಾರ, ಆಮೇಲೆ ಗುರುವಾರ, ಆಮೇಲೆ ವಟ ಸಾವಿತ್ರಿ ವ್ರತ, ಮತ್ತೊಂದು ಮಗನೊಂದು ಉಪವಾಸ, ಇವೆಲ್ಲ ವ್ರತಗಳು. ಇವನು ಕೂಡ ವ್ರತ ಪರ್ವ ಅಂತ ಕರೀತಾರೆ. ಸ್ಮೃತಿ ಪರ್ವ ಅಂದರೆ
ದೀಪಾವಳಿ, ದಸರಾ, ಯುಗಾದಿ ಇವೆಲ್ಲ ಸ್ಮೃತಿ ಪರ್ವಗಳು. ದೀಪಾವಳಿ ಒಳಗೆ ದೀಪಗಳನ್ನು ಹಚ್ಚೋದು, ಮನೆಯಲ್ಲಿ ಅಂಗಡಿಯೊಳಗೆ ದೀಪ ಹಚ್ಚೋದು. ಅವಾಗ ಈ ಸಗಣಿಯೂ ಮಾಡ್ತಾರೆ. ಏನಂತಾರ ನೀ ಏನಾಗ್ತೀವ? ಪಾಂಡವ ಸಗಣಿ ಮಾಡ್ತಾರ. ಐದ ಹತ್ತ ಹದಿನೈದ ಎಷ್ಟು ಅವ್ರಿಗೆ ಸಾಧ್ಯ ಅಷ್ಟು ಮಾಡೋ ದೋಸ ಮಾಡಿ 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 ಅವಕ್ಕೆಲ್ಲ ಪೂಜೆ ಮಾಡ್ತಾರೆ. ಅವಕ್ಕೆಲ್ಲ ತಲೆಮ್ಯಾಲ ಮೊಸರು ಹಾಕಿ, ತಲೆಮ್ಯಾಲ ಹೂವು ಹಾಕಿ, ಹೊನ್ನಾವರಿ ಹೂವು ಪೂಜೆ ಮಾಡಿ ಅದು ಪಾಡ್ಯ ಅಂತ ಬರ್ತೈತಲ್ಲ, ದೀಪಾವಳಿ ಪಾಡ್ಯ ಅಂತ ಬರುತ್ತೆ. ಅವಾಗ ಐದು ಸಗಣ ಅವ್ರ ಮ್ಯಾಲ ಕಳಿಸ್ಬಿಡ್ತಾರೆ. ಮೊದಲೆಲ್ಲ ಈ ಕುಂಬಿ ಮಣಿ ಇದ್ದು, ಈ ಕುಂಬಿ ಮಣಿ ಕಡಿಮೆ. ಈಗ ಕುಂಬಿ ಮೇಗಳು ಅಂತ ಅವ್ರನ್ನೆಲ್ಲ ದೇವರ ದೇವರಂದ್ರೆ ಪಾಂಡ್ರವ್ಗಳು ಸಾಲಕ ಇಡುದು, ಸಾಲಕ ಇಟ್ಟ ಆಮೇಲೆ ದಾರ ಸುತ್ತು. ದಾರ ಯಾಕೆ ಸುತ್ತದು ಅಂದರೆ ಅವು ತಳಗೆ ಬೀಳಬಾರದು, ಯಾಕಂದರೆ ಅವು ಪೂಜಾಗೊಂಡವು ದೇವರವು. ಹೌದಲ್ಲ, ದೇವ್ರು ಹೌದು, ನಾವು ಪೂಜೆ ಮಾಡಿತ್ತು ನಾಲ್ಕೈದು ದಿವಸ ಹಿಂದಕ್ಕೆಲ್ಲ ಸಿಲಿಂಡರ್ ಗ್ಯಾಸ್ ಇರಲಿಲ್ಲ. ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಆಯೋಜಿಸಲಾದ ಪ್ರವಚನ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಗಣ್ಯರು ಹಾಗೂ ಗುತ್ತಿಗೆದಾರ ಪ್ರವೀಣ್ ಮೆಳವಂಕಿ, ಲೋಕೇಶ್ ದುಂಬಾಳೆ, ನ್ಯಾಯವಾದಿ ರಂಜಿತ್ ಸಂಗ್ರೋಳೆ, ಬಸವರಾಜ ಕಡಕ್ಬಾವಿ, ಡಾಕ್ಟರ್ ಸಂಜು ಪಾಟೀಲ, ಡಾಕ್ಟರ್ ಸಂಧ್ಯಾ ಪಾಟೀಲ, ವಿನಾಯಕ ಷಡ್ಬಾಳ, ನಾಗರ ಮುನ್ನೊಳ್ಳಿ, ಭರಮಪ್ಪ ಶಿರಗಾವೆ, ಸರೋಜಿನಿ ಕುಂದರಗಿ, ಎಸ್ಎಸ್ ಪಾಟೀಲ, ವೀರೇಂದ್ರ ಸನದಿ, ಶ್ರೀಶೈಲ ಹೆಡ್ಕಲ, ಮಹಾದೇವಿ ಮಗ್ದುಂ, ಸಿದ್ದಗೌಡ ಪಾಟೀಲ ಅವರನ್ನು ಸತ್ಕರಿಸಲಾಯಿತು. ಸಮಾರಂಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಶರಣ ಶರಣೆಯರು ಪಾಲ್ಗೊಂಡಿದ್ದರು. ಪ್ರಾರಂಭದಲ್ಲಿ ಹಿಂದುಳಿದ ಸಮಾಜದ ರಜನಿಕಾಂತ ತಾಕತ್ತನ್ನವರ ಅವರ ಮನೆಯಲ್ಲಿ ಶ್ರೀ ಸಂಪಾದನ ಮಹಾಸ್ವಾಮಿಯವರ ಪಾದಪೂಜೆ ಮಾಡುವ ಮೂಲಕ ಧಾರ್ಮಿಕ ಸಮಾನತೆಯನ್ನು ರಾಜೀವನಗರದ ಜನತೆ ಮೂಡಿಸಿತು.